ನನ್ನ ಹೆಸರು ರಿಷಬಿ. ನಾನು ಮೂಲತಃ ಬಳ್ಳಾರಿ ಜಿಲ್ಲೆ ಅಂದ್ರೆ ಪ್ರಸ್ತುತವಾಗಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣ ಅಂದ್ರೆ ಕೂಡ್ಲಿಗಿ ತಾಲೂಕಿನ ಮೂಲ ನಿವಾಸಿ. ನಾನು ಹುಟ್ಟಿ ಬೆಳೆದಿದ್ದು ಎಲ್ಲ ಕೂಡ್ಲಿಗಿ ತಾಲೂಕಿನಲ್ಲೇ, ಮತ್ತೆ ವಿದ್ಯಾಭ್ಯಾಸ ಮುಗಿದಿದ್ದು ಕೂಡ್ಲಿಗೆ. ನಾನು SSLC ಎಕ್ಸಾಮ್ ಮತ್ತೆ SSLC ನಾನು ಎಲ್ಲಿ ಕಂಪ್ಲೀಟ್ ಮಾಡಿದ್ರೆ ಅದು ಕೂಡ್ಲಿಗೆ ಅಲ್ಲೇ. SSLC ಪರ್ಸೆಂಟೇಜ್ ಬಂದ್ಬಿಟ್ಟು 99.4% ಆಯ್ತು. ತುಂಬಾ ಉತ್ತಮ ಪರ್ಸೆಂಟೇಜ್ ಆಯ್ತು, ಅಪ್ಪ ಅಮ್ಮಂಗೆಲ್ಲ ಖುಷಿ ಆಯ್ತು. ನೆಕ್ಸ್ಟ್ ನನ್ನ ಒಂದು ಇಂಜಿನಿಯರಿಂಗ್ ಗೋಲ್ ಬಂದ್ಬಿಟ್ಟು, ಇಂಜಿನಿಯರಿಂಗ್ ನನ್ನ ಗೋಲ್ ಆಗಿತ್ತು. ಸೊ ನಾನು ಕರ್ನಾಟಕದ ಒಂದು top 10 ಕಾಲೇಜಸ್ ಅಲ್ಲಿ SRMV PU ಕಾಲೇಜ್ ದಾವಣಗೆರೆಯಲ್ಲಿ ಅಲ್ಲಿ ನಾನು ಸೇರ್ಕೊಂಡೆ. ನಾನು ಇಂಜಿನಿಯರಿಂಗ್ ನನ್ನ ಆಸಕ್ತಿ ಇರೋ ಕಾರಣ ನಾನು PCMC ಸಬ್ಜೆಕ್ಟ್ಸ್ ನಾನು ಆಪ್ ಮಾಡಿದೆ SRMV ಅಲ್ಲಿ. ಮತ್ತೆ ನನ್ನ first PU second PU ಸಕ್ಸಸ್ಫುಲಿ ಕಂಪ್ಲೀಟ್ ಆಯಿತು. ವಿತ್ second PU ಪರ್ಸೆಂಟೇಜ್ 99.4925% PCMC ಅಲ್ಲಿ, ಮತ್ತೆ ಓವರ್ಆಲ್ ಪರ್ಸೆಂಟೇಜ್ 97%. ಸೊ ವಿತ್ ದಟ್ ಸಕ್ಸಸ್ ನನಗೆ JEE ಮೈನ್ಸ್ ಗೋಲ್ ಇತ್ತು. ವಿತ್ ಟಾಪ್ ಯೂನಿವರ್ಸಿಟೀಸ್ ಲೈಕ್ IITs, IIITs, NITs ಹಂಗೆ ಹೋಗ್ಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಸೊ ಹಾಗಾಗಿ JEE ಮೈನ್ಸ್ ಪರೀಕ್ಷೆ ನಾವೆಲ್ಲರೂ ಬರೆಯಬೇಕು ಸೆಂಟ್ರಲ್ ಗೌರ್ಮೆಂಟ್ ಇಂದ. ಸೊ JEE ಮೈನ್ಸ್ ನನ್ನ ಫಸ್ಟ್ ಅಟೆಂಪ್ಟ್ ಕಂಪ್ಲೀಟ್ ಆಯಿತು ಇನ್ ದ ಮಂತ್ ಆಫ್ ಜನವರಿ. ಆಗ ನನ್ನ ಪರ್ಸೆಂಟೇಜ್ ಬಂದ್ಬಿಟ್ಟು 97.23. ವಿತ್ second ಅಟೆಂಪ್ಟ್ ನನ್ನ ಏಪ್ರಿಲ್ ತಿಂಗಳಲ್ಲಿ ಇತ್ತು, ಆಫ್ಟರ್ ಅವರ್ PU ಎಕ್ಸಾಮಿನೇಷನ್. ಸೊ ಬಿಟ್ವೀನ್ ಸೆಕೆಂಡ್ ಅಂದ್ರೆ ಏಪ್ರಿಲ್ ಅಟೆಂಪ್ಟ್ ಕೂಡ ಆಯಿತು. ನನಗೆ ನನ್ನ ಪರ್ಸೆಂಟೇಜ್ ಬಂದ್ಬಿಟ್ಟು 97.34% ಆಯಿತು JEE ಮೈನ್ಸ್. ನೆಕ್ಸ್ಟ್ ನನಗೆ ಇದ್ದಿದ್ದೆ CET. CET ಅಂತ ಬಂದ್ರೆ ವಿತ್ ಸ್ಪೀಡ್ ಅಂಡ್ ಅಕ್ಯುರಸಿ ಎರಡು ಮೇಂಟೈನ್ ಮಾಡಬೇಕಾಗಿತ್ತು. ಅದೇ ನಮ್ಮ ದೊಡ್ಡ ಒಂದು ಚಾಲೆಂಜಿಂಗ್ ಆಗಿತ್ತು. ವಿತ್ JEE ನಮ್ಗೆ ಏನಂದ್ರೆ ನಮಗೆ ಟೈಮ್ ಸಿಗುತ್ತೆ ಥಿಂಕಿಂಗ್ ಮಾಡೋದಕ್ಕೆ ಅರೌಂಡ್ ಅಪ್ರಾಕ್ಸಿಮೇಟ್ಲಿ ಪರ್ ಕ್ವಶನ್ 3 minutes ಸಿಗುತ್ತೆ. ಬಟ್ CET ನಿಮ್ಗೆ ಗೊತ್ತಿರೋ ಹಂಗೆ 60 questions 60 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು ವಿತ್ ಮೋರ್ ಟೈಮ್ ಅಂಡ್ ಪ್ರಿಸೈಸ್. ಅಂದ್ರೆ ನಮ್ದು ಎಷ್ಟು ಸ್ಪೀಡು ಎಷ್ಟು ಅಕ್ಯುರೇಸಿ ತುಂಬಾ ಮ್ಯಾಟರ್ ಆಗುತ್ತೆ CET ಅಲ್ಲಿ. ಸೊ ಹಾಗಾಗಿ ಅದೊಂದು ನನಗೆ ಟೆನ್ಷನ್ ಇತ್ತು, ಯಾವ ಥರ ಪಿಕಪ್ ಆಗುತ್ತೆ ಇಲ್ಲ ಸ್ಪೀಡು ಎಲ್ಲ ಮೇಂಟ್ ಮಾಡ್ತಾ ಇದೆ, ಬಟ್ ಸ್ಪೀಡ್ ಹಂಗೆ ಪಿಕಪ್ ಮಾಡಬೇಕಾಗಿತ್ತು. ಸೊ ಅಂತ ಒಂದು ಟೈಮಲ್ಲಿ ನನಗೆ ಸಿಕ್ಕಿದ್ದು TCHR. ಈ ಒಂದು ವಿಡಿಯೋಸ್ ಹ್ಯಾಡ್ ನೋಡ್ಬೇಕಾದ್ರೆ YouTube ಅಲ್ಲಿ ನನಗೆ TCHR ಸಿಕ್ತು. ಜಸ್ಟ್ ಒಂದು ಕ್ಯೂರಿಯಾಸಿಟಿಯಲ್ಲಿ ನೋಡಿದೆ ವೀಡಿಯೋ, ತುಂಬಾ ಲೈಕ್ ಆಯಿತು ನನಗೆ. ಹಾಗಾಗಿ ಒಂದು ಎಂಟ್ರೆನ್ಸ್ ಟೆಸ್ಟು ಬರದೆ ಅದಕ್ಕೆ ಚೆನ್ನಾಗಿ ಪಾಸ್ ಆಯಿತು. ಅದಾದ್ಮೇಲೆ TCHR ಟೀಮ್ ನನಗೆ ಕನ್ಸಲ್ಟ್ ಮಾಡ್ತು ಕಾಲ್ ಮಾಡಿ. ಸೊ ಒಂದ್ಸರಿ ನೋಡಿ ಅಂತ ಹೇಳಿದ್ರು. ನನಗೂ ತುಂಬಾ ಇಷ್ಟ ಆಯಿತು, ಅವಾಗ ನನಗೆ ಬೇಕೇ ಬೇಕಾಗಿತ್ತು ನನಗೆ ಒಂದು ರಿಕ್ವೈರ್ಡ್ ಹೆಲ್ಪ್. ಕಾಲೇಜ್ ಕಡೆಯಿಂದ ತುಂಬಾ ಹೆಲ್ಪ್ ಇತ್ತು, ಪ್ಲಸ್ ನನಗೆ ಮೋರ್ ಆ್ಯಂಡ್ ಮೋರ್ ಮಾಕ್ ಟೆಸ್ಟ್ ತುಂಬಾ ಹೆಲ್ಪ್ ಆಗಬೇಕಾಗಿತ್ತು. ಸೊ ಹಾಗಾಗಿ ಒಂದು ದೊಡ್ಡ ಒಂದು ಪ್ಲಾಟ್ಫಾರ್ಮ್ ನನಗೆ ಸಿಕ್ತು TCHR. ಸೊ ಅಲ್ಲೊಂದು ವಿಡಿಯೋಸ್ ನೋಡ್ತಾ ಇದ್ದೆ, ಅದ್ರ ರಿಲೇಟೆಡ್ ಪ್ರಾಬ್ಲಮ್ಸ್ ಅನಲೈಸ್ ಮಾಡ್ತಾ ಇದ್ದೆ, ಫಾರ್ಮುಲಾಸ್ ನ ಲೀಸ್ಟ್ ಔಟ್ ಮಾಡ್ತಾ ಇದ್ದೆ, ನೆಕ್ಸ್ಟ್ ಫಾರ್ಮುಲಾಸ್ ನ ಹೈಲೈಟ್ ಮಾಡ್ತಾ ಇದ್ದೆ, ವಿತ್ ಎಂಡ್ ಆಫ್ ದಿ ಡೇ ಆ ಫಾರ್ಮುಲಾನ ರಿವೈಸ್ ಮಾಡಿಬಿಟ್ಟು ಮಾಕ್ ಟೆಸ್ಟ್ ನ ಕೊಡ್ತಾ ಇದ್ದೆ. ಸೊ ಇದೆಲ್ಲ ಶೆಡ್ಯೂಲ್ TCHR ಆ್ಯಪ್ ಇಂದ ನನಗೆ ಗೈಡ್ ಮಾಡ್ತಾ ಇದ್ರು, ಅದೇ ತರನೇ ನಾನು ಫಾಲೋ ಮಾಡ್ತಾ ಇದ್ದೆ. ಅವ್ರು ಒಂದೊಂದು ಕಾನ್ಸೆಪ್ಟ್ ಅಲ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವಿಡಿಯೋ, ವಿತ್ 3D effects ಕೂಡ ಈಗ ಆ್ಯಡ್ ಮಾಡಿದ್ದಾರೆ. ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಇಂಪಾರ್ಟೆಂಟ್ ಬರೋದಾದ್ರೆ ಫಿಸಿಕ್ಸ್ ಮತ್ತೆ ಮ್ಯಾಥ್ಸ್ ಅಲ್ಲಿ ತುಂಬಾ ನಮ್ಗೆ ಫಾರ್ಮುಲಾಸ್ ನೆನ್ಬಿಟ್ಕೊಳ್ಳೇಬೇಕು ವಿತ್ CET ಅಲ್ಲಿ ಮಾತ್ರ. ಯಾಕಂದ್ರೆ ಅಷ್ಟು ಟೈಮ್ ನಾವು ಸೇವ್ ಮಾಡಲೇಬೇಕು, ಎಲ್ಲದನ್ನ ಡಿರೈವ್ ಮಾಡಕ್ ಆಗೋದಿಲ್ಲ. ಸೊ ಹಾಗಾಗಿ ಯಾವ್ಯಾವ ನಮ್ದು ಹೈಲೈಟ್ ಫಾರ್ಮುಲಾ, ಸೊ ಅದೆಲ್ಲ ತುಂಬಾ ಚೆನ್ನಾಗಿ ರೆಪ್ರೆಸೆಂಟ್ ಮಾಡಿದ್ರೆ TCHR ಅಲ್ಲಿ. ಕಮಿಂಗ್ ಟು ಕೆಮಿಸ್ಟ್ರಿ ಪಾರ್ಟ್ ಬರೋದಾದ್ರೆ ವಿತಿನ್ 3 parts ಇದೆ, ಫಿಸಿಕಲ್, ಇನ್ಆರ್ಗ್ಯಾನಿಕ್ ಅಂಡ್ ಆರ್ಗ್ಯಾನಿಕ್. ಫಿಸಿಕಲ್ ಅಂದ್ರೆ ಮೇಲೆ ನಮ್ಮ ಫಾರ್ಮುಲಾ ಮತ್ತೆ ನಮ್ಮ ಕಾನ್ಸೆಪ್ಟ್ ನನಗೆ ಚೆನ್ನಾಗಿ ಕ್ಲಿಯರ್ ಆಗಿರ್ಬೇಕು. ಒಂದು ಮ್ಯಾಥಮೆಟಿಕ್ಸ್ ಮ್ಯಾಥಮೆಟಿಕ್ಸ್ ಅಲ್ಲಿ ತುಂಬಾ ಚೆನ್ನಾಗಿರ್ಬೇಕು ಫಿಸಿಕಲ್ ಕೆಮಿಸ್ಟ್ರಿ ಬರೋದಾದ್ರೆ. ಅದಾದ್ಮೇಲೆ ಇನ್ಆರ್ಗ್ಯಾನಿಕ್ ಅಲ್ಲಿ ಬರೋದಾದ್ರೆ ನಮ್ಮ ಮೆಮೊರಿ ಬೇಸ್ಡ್, ತುಂಬಾ ನಾವು ಮೆಮೊರಿ ನೆನ್ಪಿಟ್ಕೊಳ್ಳೇಬೇಕು. ಅದರಲ್ಲಿ ಆಪ್ ಅಲ್ಲಿ ಹೇಳಿದ್ದಾರೆ ಯಾವ ತರ ಒಂದು ಮೆಮೊರಿ ಟ್ಯಾಕ್ಟಿಕ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅದನ್ನ ನಾವು ರೆಗ್ಯುಲರ್ ಆಗಿ ನಾವು ಓದ್ಕೊಳ್ಳೇಬೇಕು. ರೆಗ್ಯುಲರ್ ಅಂತೂ ನಾವು ಟಚ್ ಮಾಡ್ಲೇಬೇಕು ಕೆಮಿಸ್ಟ್ರಿನ, ಒಂದಿನ ಬಿಡೋಂಗಿಲ್ಲ. ಆರ್ಗ್ಯಾನಿಕ್ ಬರೋದ್ರೆ ನೇಮ್ ರಿಯಾಕ್ಷನ್ಸ್, ಎಲ್ಲ ನೇಮ್ ರಿಯಾಕ್ಷನ್ಸ್ ವಿತಿನ್ first PU ಒಂದು second PU ನಮಗೆ ತುಂಬಾ ಚೆನ್ನಾಗಿ ಗೊತ್ತಿರಬೇಕು. ವಿತ್ ದೇರ್ ಯಾವ ತರ ಆಗುತ್ತೆ ರಿಯಾಕ್ಷನ್ ಮೆಕ್ಯಾನಿಸಮ್ ಕೂಡ ತುಂಬಾ ಗೊತ್ತಿರಲೇಬೇಕು ಆರ್ಗ್ಯಾನಿಕ್ ಅಲ್ಲಿ. ನೆಕ್ಸ್ಟ್ ಬರೋದಾದ್ರೆ ನನಗೆ ವಿತ್ 10-15 days ಇತ್ತು ಅಷ್ಟು ನಂಗೆ CET, ಬಿಕಾಸ್ ನಂದು ಒಂದು ಪ್ರೈವೇಟ್ ಎಕ್ಸಾಮ್ಸ್ ತಗೊಂಡಿದ್ದೆ VIT ಅಂತ. ಸೊ ಹಾಗಾಗಿ ನನಗೆ ತುಂಬಾ ಕಡಿಮೆ ಟೈಮ್ ಇತ್ತು. ಆ ಕಡಿಮೆ ಟೈಮಲ್ಲೇ ವಿತ್ ಬೆಸ್ಟ್ ಪರ್ಫಾರ್ಮೆನ್ಸ್ ವಿತ್ ಬೆಸ್ಟ್ ಕ್ವಾಲಿಟಿ ನನಗೆ ಕೊಟ್ಟಿದ್ದು TCHR ಆ್ಯಪ್ ಇಂದ. ಸೊ ಥ್ಯಾಂಕ್ ಯು ಫಾರ್ ಎಂಟೈರ್ TCHR ಟೀಮ್ ಅಂತ ಇಷ್ಟಪಡ್ತೀನಿ.